ನಮಸ್ಕಾರ ಸ್ನೇಹಿತರೆ, ಇದು ಸಿನಿಮಾ ಸಮಾಚಾರ. ಇವತ್ತಿನ ಸಮಾಚಾರ, ಗ್ಯಾಂಗ್ಸ್ಟರ್ ಆದ ವಿನಯ್ ರಾಜ್ಕುಮಾರ್. ಹೌದು ಸ್ನೇಹಿತರೆ, ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ವಿನಯ್ ರಾಜ್ಕುಮಾರ್ ಅವರು ಗ್ಯಾಂಗ್ಸ್ಟರ್ ಆಗ್ತಿದ್ದಾರೆ. ಅಂದರೆ ಅವರೊಂದು ಗ್ಯಾಂಗ್ಸ್ಟರ್ ಸಿನಿಮಾವನ್ನು ಮಾಡಿದ್ದಾರೆ. ಮೊದಲ ಸಿನಿಮಾದಲ್ಲಿ ಪ್ರೇಮಿಯಾಗಿದ್ದ ಇವರು ಎರಡನೇ ಸಿನಿಮಾದಲ್ಲಿ ವಕೀಲರಾದರು. ಈಗ ವಿನಯ್ ರಾಜ್ಕುಮಾರ್ ಅವರು ಗ್ಯಾಂಗ್ಸ್ಟರ್ ಆಗಿ ಪಕ್ಕಾ ಆಕ್ಷನ್ ಹೀರೋ ಆಗ್ತಾ ಇದ್ದಾರೆ. ಈ ಚಿತ್ರದ ಹೆಸರು ಪೇಪೆ. ಇದನ್ನು ಹೊಸಬರಾದ ಶ್ರೀಲೇಶ್ನಾಯರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಇವರು ಮೂಲತಃ ಕೇರಳದವರಾಗಿದ್ದು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲಿ, ಬೆಂಗಳೂರಲ್ಲಿ. ಒಂದೆರಡು ಚಿತ್ರೋತ್ಸವಗಳಿಗಾಗಿ ಪಾರಣೆ ಮತ್ತು ರೆಡ್ ರೂಮ್ ಎನ್ನುವ ಎರಡು ಸಿನಿಮಾ ನಿರ್ದೇಶನ ಮಾಡಿದ ಅನುಭವ ಇದ್ದು, ಇದೇ ಮೊದಲ ಬಾರಿಗೆ ಕಮರ್ಷಿಯಲ್ ಆಗಿ ಚಲನಚಿತ್ರ ಮಂದಿರಕ್ಕಾಗಿ ಇವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಪೇಪೆ ಎನ್ನುವುದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಆಗಿದ್ದು, ಮಲೆನಾಡಿನ ಗ್ಯಾಂಗ್ಸ್ಟರ್ಗಳ ಕಥೆಯಂತೆ. ಇದು 1990 2020 ನಡುವೆ ನಡೆಯುವ 30 ವರ್ಷಗಳ ಕಥಾನಕವಂತೆ. ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ಸಿಕ್ಕಾಪಟ್ಟೆ ಆ್ಯಕ್ಷನ್ ಮಾಡ್ತಾರಂತೆ, ಹಾಗೂ ಹಸಿ ಹಸಿ ಆ್ಯಕ್ಷನ್ ದೃಶ್ಯಗಳಿರೋದ್ರಿಂದ ಇದು ವಿನಯ್ ರಾಜ್ಕುಮಾರ್ ಅವರ ಮೊದಲ ಆ್ಯಕ್ಷನ್ ಸಿನಿಮಾ ಎನ್ನುವುದಕ್ಕೆ ಬಯಸ್ತೇನೆ ಅಂತಿದ್ದಾರೆ ಶ್ರೀಲೇಶ್ನಾಯರ್ ಅವರು. ವಿನಯ್ ರಾಜ್ಕುಮಾರ್ ಅವರ ಎರಡು ಸಿನಿಮಾಗಳಲ್ಲಿನ ಶಾಂತಚಿತ್ತ ನಟನೆಯನ್ನು ನೋಡಿ ಇಷ್ಟ ಆಗಿ ಅವರನ್ನು ಅಪ್ರೋಚ್ ಮಾಡಿದ್ರಂತೆ ಶ್ರೀಲೇಶ್ನಾಯರ್ ಅವರು. ಈ ಸಿನಿಮಾದಲ್ಲಿ ಅವರು ಪಕ್ಕದ ಮನೆ ಹುಡುಗ ಅನ್ನೋ ರೀತಿಯಲ್ಲಿ ಕಾಣಿಸಿಕೊಳ್ತಾರಂತೆ. ಬಹಳಷ್ಟು ಹೊಸಬರೇ ಇರುವ ಈ ಚಿತ್ರ ಕೊಡಗು, ಸಕಲೇಶ್ಪುರ ಮುಂತಾದೆಡೆ ಚಿತ್ರೀಕರಣವನ್ನು ಮಾಡುತ್ತೆ ಅಂತ ನಿರ್ದೇಶಕರು ಗೂಟನ್ನು ಬಿಟ್ಕೊಟ್ಟಿದ್ದಾರೆ. ಇನ್ನು ಮಲೆನಾಡು ಮೂಲದಲ್ಲಿ ನಡೆಯುವ ಸಾಹಸ ಕಥನ ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಆ್ಯಕ್ಷನ್ ಸೀನ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದೇನೆ. ಚಿತ್ರತಂಡ ಈಗಾಗಲೇ 10 ದಿನಗಳ ಚಿತ್ರೀಕರಣ ಕಂಪ್ಲೀಟ್ ಮಾಡಿದೆ. ಯುಗಾದಿಗೆ ಬಿಡುಗಡೆಯಾಗಿರುವ ಲುಕ್ ಬರೀ ಫೋಟೋಶೂಟ್ ಮಾಡಿರೋದಷ್ಟೇ. ನಾನು ಜೂನ್ ಅಥವಾ ಜುಲೈನಲ್ಲಿ ಸೆಟ್ ಸೇರಿಕೊಳ್ಳಿದ್ದೇನೆ. ಶ್ರೀಲೇಶ್ ಹೊಸಬರಾದರೂ ಬಹಳ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ ನನ್ನ ಜೊತೆ. ಇನ್ನೂ 15-20 ಪ್ರಮುಖ ಪಾತ್ರಗಳಿದೆ, ಎಲ್ಲದಕ್ಕೂ ಅದರದ್ದೇ ಆದಂತಹ ವಿಶೇಷತೆ ಇದೆ. ಎಲ್ಲವೂ ನಮಗೆ ಕಥೆಯಲ್ಲಿ ಥ್ರಿಲ್ಲನ್ನು ಕೊಡುತ್ತೆ. ಸಿನಿಮಾದ ನಿರೂಪಣೆ ಸಖತ್ ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳ್ತಾರೆ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವರು. ಸ್ನೇಹಿತರೆ, ಇದು ಇವತ್ತು ನಾವು ನಿಮಗೆ ಸಿನಿಮಾ ಸಮಾಚಾರದಲ್ಲಿ ಹೇಳಬೇಕು ಅಂದ್ಕೊಂಡಿರೋ ಸಮಾಚಾರ. ಇನ್ನೊಂದು ಸಮಾಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಿನಿಮಾ ಸಮಾಚಾರ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ.